ದೇವೇಗೌಡರ ಮನೆಯಲ್ಲಿ ಟಿಕೆಟ್ ತಗೊಳ್ಳೋದು ಸುಲಭ, ಅಡುಗೆ ಕೋಣೆ ಒಳಗೆ ತಗೋಬೋದು ಅಂತೇಳಿ, ಮತ್ತು ಹಾಸನದ ಯಾಕೆ ತಗೊಳೋಕ್ಕಾಗಿಲ್ಲ, ಇನ್ನೂ ಯಾಕೆ ನಿರ್ಧಾರ ಮಾಡೋಕ್ಕಾಗಿಲ್ಲ, ಅಲ್ಲೇ ಅವ್ರಿಗೆ ಉತ್ತರ ಇದೆ. ಎಷ್ಟು ಕಠಿಣ ಇವತ್ತು ಟಿಕೆಟ್ ಕೊಡಬೇಕಾದ್ರೆ ಜೆ ಡಿ ಎಸ್ನಲ್ಲಿ ಅಂತೇಳಿ, ಯಾರು ಏನು ಈ ಹಾಸನದ ಟಿಕೆಟ್ ವಿಷಯದಲ್ಲಿ ಯಾರು ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡೋ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ನಿಮ್ಮ ಮನೆ ಗಾಜಿನ ಮನೇಲಿ ಕೂತಿದ್ದೀರಿ, ಕಲ್ಲು ಹೊಡ್ಕೊಂಡು ಕೂತಿದ್ದೀರಿ, ಆ ಮನೆ ಉಳಿಸ್ಕೊಳ್ಳೋದು ನೋಡ್ಕೊಳ್ಳಿ. ಜೆ ಡಿ ಎಸ್ನ ಅಡುಗೆಗಳು ಜನ ನೋಡ್ಕೊತ ಕರ್ನಾಟಕದಲ್ಲಿ. ನಾನೀಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ಹಾಸನದ ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕಾರ್ಯಕರ್ತ ಅಂತಕ್ಕಂಥದ್ದು ನಾನು ಏನು ನಿರಂತರವಾಗಿ ಹೇಳಿದ್ದೇನೆ, ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಇವತ್ತು ಕಾರ್ಯಕರ್ತ ಯಾರು ಸಮರ್ಥವಾಗಿ ಎದುರಿಸ್ತಾನೆ ಅಲ್ಲಿ ಶಕ್ತಿ ಇದೆ, ನನಗೂ ಗೊತ್ತು ನಿಮಗೂ ಗೊತ್ತು. ಅಲ್ಲೊಬ್ಬ ಕಾರ್ಯಕರ್ತ ಕೂಗ್ತಾ ಇರಲಿಲ್ವಾ, ಈಗ ಅದೊಂದು ಕಾರ್ಯಕ್ರಮ, ಹಾಂ ಮನವಿ ಕೊಟ್ರಲ್ಲ, ಕೂಗೋದಲ್ಲ ಹಾಗಂತ ಅದಕ್ಕೆ ಹೇಳಿದ್ದು. ತೀರ್ಮಾನ ಆಗಿದೆ, ತೀರ್ಮಾನ ಆಗ್ತದೆ, ಸದ್ಯದಲ್ಲಿ ಘೋಷಣೆನೂ ಆಗುತ್ತೆ, ಯಾವ ಆತಂಕ ಬೇಡ. ನಾನು ಈ ಪಕ್ಷದ ಜವಾಬ್ದಾರಿ ತಗೊಂಡ ನಂತರ ನನ್ನ ಕಾರ್ಯಕರ್ತ ಮುಖ್ಯ ನನಗೆ, ಆ ದೃಷ್ಟಿಯಿಂದ ಹೇಳಿದ್ದೇನೆ. ಇದು ಎಲ್ಲರನ್ನೂ ಒಂದುಗೂಡಿಸಿ, ಕುಟುಂಬದಲ್ಲೂ ಇರ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಇಲ್ಲಿಯವರೆಗೆ ಉಳಿಸ್ಕೊಂಬಂದಿದ್ದೇನೆ. ಇಲ್ಲಿಯವರೆಗೆ ನಮ್ಮ ಕುಟುಂಬದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡಿದ್ದೇನೆ.